ನಾಯಕವೇ ಕೈಲಾಸ ಆಗೋದಾವಾಗ ನಮ್ಮಲ್ಲಿ ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಸಂಪೂರ್ಣವಾಗಿ ಧೀರಜ್ ಮುನಿರಾಜ್ ಅಂದ್ರೆ ಸರಿ ಗೆಲ್ಸೇ ಗೆಲ್ಲಿಸ್ತೀರಾ ನಾವು ಅವ್ರು ಗೆಲ್ಸೋವರೆಗೂ ನಿದ್ದೆ ಮಾಡಲ್ಲ. ಕೆಲವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವ್ರು ಇವರವರಲ್ಲ, ಅವ್ರು ಯಾವುದೇ ಒಂದು ಸಂದರ್ಶನ ಆಗಲಿ ಅಥವಾ ಯಾವುದೇ ಒಂದು ವೇದಿಕೆ ಮೇಲೆ ನಾನು ನಾಯಕ ಅಂತ ಹೇಳ್ಕೊಂಡಿದ್ದೆ, ಸೇವಕ ಅಂತಾನೆ ಹೇಳಿರೋದು. ಮತದಾರರ ಮನಸ್ಸಲ್ಲಿದ್ದಾರೆ, ಮತದಾರರು ಮನೆಯಲ್ಲಿದ್ದಾರೆ, ನಾವೆಲ್ಲ ಸೇರ್ಕೊಂಡು ಅವ್ರನ್ನ ವಿಧಾನಸಭೆ ಕಳಿಸಬೇಕು. ಆ ಒಂದು ಜವಾಬ್ದಾರಿ ನಮ್ಮೇಲಿದೆ. ರಾಜಕೀಯ ಮಾಡಲ್ಲ, ಅವರು ಗೆದ್ಮೇಲೂ ಕೂಡ ಸೇವನೆ ಮಾಡ್ತಾರೆ. ನಮ್ಮ ಚಿಕ್ಕ ಹುಡುಗನ್ನ ಇಡೀ ಕರ್ನಾಟಕದಲ್ಲಿ 31 ವರ್ಷ ಯುವಕ ದೊಡ್ಡಾಪುರ ಜನರ ಪರವಾಗಿ ಧ್ವನಿ ಎತ್ತಾರೆ, ಜೋರಾಗಿ ಧ್ವನಿ ಎತ್ತಾರೆ. ಸ್ಟೂಡೆಂಟ್ಸ್ಗೆ ನಿಮಗೆ ಉಚಿತ ಬಸ್ ವಿತರಣೆ ಮಾಡಿ ಸರ್. ಈಗ ಯುವಕರಿಗೆ ಉದ್ಯೋಗ ಬೇಕು, ಯುವಕರಿಗೆ ಉದ್ಯೋಗ ಸಿಕ್ಕ ಮನೆ ಅಭಿವೃದ್ಧಿ ಆಗುತ್ತೆ, ಮನೆ ಅಭಿವೃದ್ಧಿ ಆಗುತ್ತೆ. ಆದ್ರೆ ಮುಂಜಾನೆ MLA ಬಗ್ಗೆ ನಿಮ್ ಕಷ್ಟ ಹೇಳ್ಕೊಂಡಿದ್ರೆ ನೀವು ಹೋಗಿ ಅವ್ರ ಹತ್ರ ಎಲ್ಲಾನು ಜನತೆ ಹೇಳ್ಕೊಂತ ಇದ್ದಾರೆ. ನಾಯಕ ಅಂದ್ರೆ ರಾಜಕಾರಣಿ ಆಗ್ಬಿಡ್ತಾರೆ, ಸೇವಕ ಆದ್ರೆ ಯಾವತ್ತು ರಾಜಕಾರಣಿ ಆಗಲ್ಲ. ಧೀರಜ್ ಅವರು ಯಾವತ್ತು ನೋಡಿಬೇಕಾದ್ರೆ ಒಂದೇ ಒಂದು ಸಂದರ್ಶನದಲ್ಲಿ ಅವರು ನಾಯಕ ಅಂತ ಹೇಳ್ಕೊಂಡಿಲ್ಲ. ನಮ್ಮ ಬಿಜೆಪಿ ಇಲ್ಲಿ ಏನೇ ಷಡ್ಯಂತ್ರಗಳು ಮಾಡಿದ್ರು ಬಿಜೆಪಿಯಲ್ಲಿ ಒಂದು ಒಳ್ಳೆತನ ಇದೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಇದೇ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಮತದಾರ. ನೀವೆಲ್ಲ ಸಾಕಷ್ಟು ವಾರ್ತಾವಾಹಿನಿ ನೋಡಿರ್ತೀರ, ಯಾಕಂದರೆ ನೀವು ವಾರ್ತಾವಾಹಿನಿಯವರು. ಅವರು ಯಾವುದೇ ಒಂದು ಸಂದರ್ಶನ ಆಗಲಿ ಅಥವಾ ಯಾವುದೇ ಒಂದು ವೇದಿಕೆ ಮೇಲೆ ನಾನು ನಾಯಕ ಅಂತ ಹೇಳ್ಕೊಂಡಿದ್ದೆ, ನೀವು ಅದನ್ನು ಗಮನಿಸಬೇಕು. ಸೇವಕ ಅಂತಲೇ ಹೇಳಿರೋದು. ಈಗಾಗಲೇ ಸೇವೆ ಮಾಡಿರೋರು, ಮತದಾರರ ಮನಸ್ಸಲ್ಲಿದ್ದಾರೆ, ಮತದಾರರು ಮನೆಯಲ್ಲಿದ್ದಾರೆ, ನಾವೆಲ್ಲ ಸೇರ್ಕೊಂಡು ಅವ್ರನ್ನ ವಿಧಾನಸಭೆ ಕಳಿಸಬೇಕು. ಆ ಒಂದು ಜವಾಬ್ದಾರಿ ನಮ್ಮೇಲಿದೆ. ಖಂಡಿತ ಅವ್ರು ಮಾಡಿರೋ ಸೇವೆಗೆ ಮುಂದೇನೂ ಕೂಡ ಅವ್ರು ಸೇವೆನೇ ಮಾಡೋದು, ರಾಜಕೀಯ ಮಾಡಲ್ಲ. ಅವರು ಗೆದ್ಮೇಲೂ ಕೂಡ ಸೇವೆನೇ ಮಾಡ್ತಾರೆ ಅಂತ ಒಂದು ಮನೋಭಾವ ಅವರಿದೆ. ನಿಮ್ಗೆ ಗೊತ್ತು, ಏನಾದರೂ ಕೆಲಸ ಮಾಡಬೇಕಂದ್ರೆ ನಮ್ಮಲ್ಲೊಂದು ಇಚ್ಛಾಶಕ್ತಿ ಇರಬೇಕು. ಇಚ್ಛಾಶಕ್ತಿ ಇಲ್ಲ ಅಂದರೆ ಅದು ಬರೀ ಕೆಲಸ ಆಗುತ್ತೆ. ಕಾಯಕವೇ ಕೈಲಾಸ ಆಗೋದು ಯಾವಾಗ ನಮ್ಮಲ್ಲಿ ಇಚ್ಛಾಶಕ್ತಿ ಇದ್ದಾಗ ಮಾತ್ರ. ಅಂಥ ಒಂದು ಇಚ್ಛಾಶಕ್ತಿ, ಆಮೇಲೆ ಪ್ರಜ್ಞಾವಂತಿಕೆ, ಬದ್ಧತೆ ಸಂಪೂರ್ಣವಾಗಿ ಧೀರಜ್ ಮುನಿರಾಜ್ ಇದೆ. ವಯಸ್ಸು ಚಿಕ್ಕದಿರ್ಬೋದು, ಆದರೆ ಅವರ ಜನಪರವಾದ ಯೋಜನೆಗಳು, ಊರಿನ ಬಗ್ಗೆ ಅವ್ರು ಮಾಡೋ ಆಲೋಚನೆಗಳು ಬಹಳ ಬಹಳ ದೊಡ್ಡದು. ಹಾಗಾಗಿ ಎಲ್ಲ ತೀರ್ಮಾನ ಮಾಡಿದ್ದಾರೆ ದೊಡ್ಡಬಳ್ಳಾಪುರದ ಎಲ್ಲ ಮತಬಾಂಧವರು. ಕೆಲವರು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅವ್ರು ಇವರವರಲ್ಲ, ಸ್ಥಳೀಯರಲ್ಲ, ಅನುಭವ ಇಲ್ಲ, ಅನೇಕ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಮನುಷ್ಯನಿಗೆ ಜನಸೇವೆ ಮಾಡಕ್ಕೆ ಬೇಕಾಗಿರೋದು ಇಚ್ಛಾಶಕ್ತಿ, ಸೇವಾ ಮನೋಭಾವ, ಆಮೇಲೆ ಪ್ರಜ್ಞಾವಂತಿಕೆ, ಆಮೇಲೆ ಸಹಾಯ ಮಾಡಿರೋರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತಾರಲ್ಲ, ಆ ಗುಣ ಅವರಲ್ಲಿ ಸಾಕಷ್ಟಿದೆ. ಹಾಗಾಗಿ ಅವರನ್ನು ಖಂಡಿತ ಎಲ್ಲ ಮತದಾರರು, ಎಲ್ಲ ಹಿರಿಯರು ಖಂಡಿತ ಅವ್ರನ್ನ ಗೆಲ್ಲಿಸ್ತಾರೆ. ನಮ್ಮ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಪರವಾಗಿ ವಿಧಾನಸಭೆಯಲ್ಲಿ ಖಂಡಿತ ನಾವು ಅವ್ರನ್ನ ಕಳಿಸ್ತೀವಿ. ಊರಿನ ಪರವಾಗಿ ಧ್ವನಿ ಎತ್ತಲಿಕ್ಕೆ ನಮ್ಮ ಚಿಕ್ಕ ಹುಡುಗನ್ನ ಇಡೀ ಕರ್ನಾಟಕದಲ್ಲಿ 31 ವರ್ಷ ಯುವಕ ದೊಡ್ಡಬಳ್ಳಾಪುರ ಜನರ ಪರವಾಗಿ ಧ್ವನಿ ಎತ್ತಾರೆ, ಜೋರಾಗಿ ಧ್ವನಿ ಎತ್ತಾರೆ. ಅಂಥ ಒಂದು ಕೆಲಸ ನಾವು ಮಾಡ್ತೀವಿ. ಲೀಡು ಅದು ಬೇಡ, ನಮ್ಗೆ ಶಕ್ತಿ ಕೊಡ್ತೀರ ಅವ್ರು, ನಾವು ಅತಿ ಹೆಚ್ಚಿನ ಸಂಖ್ಯೆ ಲೀಡ್ ಕೊಡ್ತೀವಿ, ಹಂಗೆ ಮಾಡ್ತೀವಿ, ಅದು ಬೇಡ ನಮಗೆ. ನಮ್ಮ ಕೆಲಸವಾಗಿ ನಾವು ಗೆಲ್ಲಿಸ್ಬೇಕಷ್ಟೇ, ನಮ್ಗೆ ಗೆಲುವೇ ಸುಂದರ. ಸರಿ ಗೆಲ್ಸೇ ಗೆಲ್ಲಿಸ್ತೀರ ಸತಾಗತಯ. ನಾವು ಅವ್ರು ಗೆಲ್ಸೋರ್ಗೂ ನಿದ್ದೆ ಮಾಡಲ್ಲ. ಅದರಲ್ಲಿ ಜನ ಎಲ್ಲ ಹೇಳ್ತಾರೆ ನಮ್ಗೆಲ್ಲ ಯೂತ್ ಲೀಡರ್ ಸಿಕ್ಕಿರೋದೇ ಒಂದು ಅಪರೂಪ ಅಂತ. ಏನೇನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತ ಅಷ್ಟೊಂದು ಜನ ಬೆಂಬಲ ಸಂಪಾದಿಸ್ತಾರೆ. ಖಂಡಿತ ಸರ್, ಅಭಿವೃದ್ಧಿ ಬೇರೆ. ಅಭಿವೃದ್ಧಿ ಆಗೋದು ಏನೋ ಅಧಿಕಾರ ಸಿಕ್ಕಿದಾಗ ಅಭಿವೃದ್ಧಿ ವಿಚಾರ ಬರುತ್ತೆ. ಆದರೆ ಈಗ ಅವರು ಸೇವೆ ಮಾಡ್ತಾ ಇದ್ದಾರೆ. 3 ವರ್ಷದಿಂದ ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾರೆ. ಅನೇಕ ರೀತಿಯ ಸೇವೆ, ಆಮೇಲೆ ಎಷ್ಟು ಅಗತ್ಯ ಇದೆಯೋ, ಯಾರಿಗೇನು ಅಗತ್ಯ ಅದನ್ನೇ ಮಾಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ಗೆ ನಿಮಗೆ ಉಚಿತ ಬಸ್ ವಿತರಣೆ ಮಾಡಿದ್ದಾರೆ, ಏನೋ ಬಸ್ ಪಾಸ್. ಆಮೇಲೆ ಕೋವಿಡ್ ಟೈಮಲ್ಲಂತೂ ಸಾಕಷ್ಟು ಏನು ಕಷ್ಟ ಆಯಿತು. ಇವರೇ ಫಸ್ಟ್ ಬಂದಿದ್ದು ಅಂಜನಾದ್ರಿ ಟ್ರಸ್ಟ್ ಅಂತ ಹೆಸರಲ್ಲಿ ಬಂದರು, ಅನೇಕ ಜನರಿಗೆ ಕಿಟ್ ಹಂಚಿದ್ರು. ಆಮೇಲೆ ಆಂಬ್ಯುಲೆನ್ಸ್, ನೀವು ಅನಾರೋಗ್ಯ ಸಮಸ್ಯೆಯಲ್ಲಿ ಬಹಳ ಮುಖ್ಯವಾದ ಆಟೋ ಮತ್ತು ಆಂಬ್ಯುಲೆನ್ಸ್ ಅದರ ವ್ಯವಸ್ಥೆ ಕೂಡ ಅವ್ರು ಮಾಡಿದ್ದಾರೆ. ಇನ್ನೂ ಅನೇಕ ರೀತಿಯ ಸೇವೆಗಳು ಮಾಡಿದ್ದಾರೆ. ಆಮೇಲೆ ಹಿರಿಯರಿಗೆ, ವಯಸ್ಸಾದವರಿಗೆ ಕನ್ನಡಕ ಕೊಡಿಸಿದ್ದಾರೆ. ಆಮೇಲೆ ಅವ್ರ ಮನೆ ಹತ್ರ ಅನೇಕ ಕಾರ್ಯಕ್ರಮಗಳೇ ಸೃಷ್ಟಿಮೂರ್ತಿ ಹಿರಿಯರಿಗೆ ಕೆಲಸ ಮಾಡಿದ್ರು, ಕಾರ್ಯಕ್ರಮ ಮಾಡಿದ್ರು ಇಡೀ ಕರ್ನಾಟಕದಲ್ಲಿ ಯಾರು. ಆಮೇಲೆ ಸರ್ಕಾರದಿಂದ ಕೂಡ ಅಂಥ ಕಾರ್ಯಕ್ರಮ ಮಾಡಲ್ಲ, ಅಂಥ ಒಂದು ಕಾರ್ಯಕ್ರಮ ಮಾಡಿದ್ರು. ಅವರಲ್ಲಿ ಒಂದಷ್ಟು ಆಲೋಚನೆಗಳಿದೆ, ಅಭಿವೃದ್ಧಿ ಪರವಾದ ಆಲೋಚನೆಗಳಿದೆ, ಜನಪರವಾದ ಚಿಂತನೆಗಳಿದೆ. ಹಾಗಾಗಿ ಅವ್ರು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ಸಲ ನಾವೇನಾದರೂ ಅಂಥ ವ್ಯಕ್ತಿನ, ಅಂಥ ಮನುಷ್ಯನ ನಾವು ಗೆಲ್ಸಿಲ್ಲ ಅಂದರೆ ನಮ್ಮಂಥ ಮುಟ್ಟಾಳರು ಯಾರು ಇಲ್ಲಿ ಜನ ಹೇಳೋ ಪ್ರಕಾರ ಯಾವುದೇ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡೇ ಇಲ್ಲ ಅಂತ. ಸೊ ಇದ್ರ ಮೇಲೆ ನಿಮಗೆ ನಂಬಿಕೆ, ಭರವಸೆ ಇದೆ ಏನಾದರೂ ಕೆಲಸ ಮಾಡ್ತಾರೆ ಅಂತ? ಸರ್, ಈಗ ಯುವಕರಿಗೆ ಉದ್ಯೋಗ ಬೇಕು. ಎಲ್ಲೇ ಆಗಲಿ ಯುವಕರಿಗೆ ಉದ್ಯೋಗದಾಗ ಮಾತ್ರ ಊರು ಅಭಿವೃದ್ಧಿಗೆ ಸಾಧ್ಯ. ಯುವಕರಿಗೆ ಉದ್ಯೋಗ ಸಿಕ್ಕರೆ ಮನೆ ಅಭಿವೃದ್ಧಿ ಆಗುತ್ತೆ, ಮನೆ ಅಭಿವೃದ್ಧಿ ಆದರೆ ಊರು ಅಭಿವೃದ್ಧಿ ಆಗುತ್ತೆ. ಯುವಕರಿಗೆ ಉದ್ಯೋಗ ಬೇಕಂದರೆ ಡಿಪ್ಲೊಮಾ ಕಾಲೇಜ್ ಇದೆಯಾ ಸರಿ? ಈಗ ಅನಾರೋಗ್ಯ ಆದಾಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು, ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಇದೆಯಾ? ಇರೋ ಆಸ್ಪತ್ರೆಗಳಿಗೆ ಸರಿಯಾಗಿ ಬೆಡ್ಗಳಿಲ್ಲ, ಸರಿಯಾದ ಆಸ್ಪತ್ರೆಗಳಲ್ಲಿ ಸರಿಯಾಗಿ ವ್ಯವಸ್ಥೆಗಳಿಲ್ಲ. ಆದರೆ ಮುಂಜಾನೆ MLA ಬಗ್ಗೆ ನಿಮ್ ಕಷ್ಟ ಹೇಳ್ಕೊಂಡಿದ್ರೆ ನೀವು ಹೋಗಿ ಅವ್ರ ಹತ್ರ ಎಲ್ಲಾನು ಜನತೆ ಹೇಳ್ಕೊಂತ ಇದ್ದಾರೆ, ಇಡೀ ದಾಸಲ್ಲ ಹೇಳ್ಕೊಂತ ಇದ್ದಾರೆ. ನಾವು ಒಪ್ಪ ಹೇಳೋದಲ್ಲ, ಇಡೀ नाल्कु जन हेल्ता खंडित बदलावणे बेकागित्तु आ बदलावणे तरोदक्के ओब्ब सेवक बेकागित्तु एल्लरू हेळ्तारे नायक खंडित नायक अल्ल अवरु सेवक नायक अंद्रे राजकारणी आगिबिडुत्तारे सेवक आद्रे यावत्तू राजकारणी ಆಗಲ್ಲ ಧೀರಜ್ ಅವರು ಹೇಳೋದು ಯಾವತ್ತೂ ನೀವು ನೋಡಿಬೇಕಾದ್ರೆ ಒಂದೇ ಒಂದು ಸಂದರ್ಶನದಲ್ಲಿ ಅವರು ನಾಯಕ ಅಂತ ಹೇಳ್ಕೊಂಡಿಲ್ಲ ನಾನು ಅಭ್ಯರ್ಥಿ ಅಂತ ಅವರು ಎಲ್ಲೂ ಹೇಳ್ಕೊಂಡಿಲ್ಲ ಆದರೆ ಅವರ ಸೇವೆ ಗುರುತಿ ಇವತ್ತು ಪಾರ್ಟಿ ಟಿಕೆಟ್ ಕೊಟ್ಟಿದ್ದಾರೆ ಬಿಜೆಪಿ ಪಕ್ಷ ಅವರಿಗೆ ಆಶೀರ್ವಾದ ಮಾಡಿದೆ ಅವರ ಕುಟುಂಬದ ಅವರಿಗೆ ಆಶೀರ್ವಾದ ಮಾಡಿದೆ ಈಗ ಅವರ ಆಶೀರ್ವಾದ ಮಾಡಬೇಕಾಗಿರೋದು ನಾವು ಮತದಾರರು ಮತ್ತೆ ರಾಜ್ಯದಲ್ಲಿ ಮತ್ತೆ ಸಾರಿ ಬಿಜೆಪಿ ಅಧಿಕಾರಕ್ಕೆ ಬರ್ತೀರಾ ಖಂಡಿತ ಸರ್ ಈಗ ನಮ್ಮ ಗುರಿ ನಮ್ಮ ತಾಲೂಕು ನಮ್ಮ ಗುರಿ ನಮ್ಮ ಧೀರಜ್ ಅವರು ನಮ್ಮ ಗುರಿ ನಮ್ಮ ಬಿಜೆಪಿ ಇಲ್ಲಿ ಎಲ್ಲರೂ ಅಲ್ಲಲ್ಲೆಲ್ಲ ಗುರಿ ಸಾಧಿಸಿದ್ರೆ ಖಂಡಿತ ಬಿಜೆಪಿ ಬಹುಮತ ಬರುತ್ತೆ ಸ್ಪಷ್ಟ ಬಹುಮತ ಬಿಜೆಪಿ ಬಂದೇ ಬರುತ್ತೆ ಅದೇನೇ ಅಪಪ್ರಚಾರ ಮಾಡಿದ್ರು ಏನೇ ಷಡ್ಯಂತ್ರಗಳು ಮಾಡಿದ್ರು ಬಿಜೆಪಿಯಲ್ಲಿ ಒಂದು ಒಳ್ಳೆತನ ಇದೆ ಆ ಒಳ್ಳೆತನ ಖಂಡಿತ ಗೆಲ್ಲಿಸುತ್ತೆ ಅಂತ ನಂಬಿಕೆ ಥ್ಯಾಂಕ್ ಯು